हाय गाइस नमस्ते वेलकम टू माय चैनल टेक ब्रो कन्नड नानु निम्म संदीप टेक न्यूज एपिसोड 342 ಗೆ ಎಲ್ಲರಿಗೂ ಕೂಡ ಸ್ವಾಗತ ಕೊನೆಗೂ ಚಾನೆಲ್ ಹೆಸರನ್ನ ಚೇಂಜ್ ಮಾಡಿದೀವಿ ಏನಂದ್ರೆ ಹೆಸರಿಗೆ ಮಾತ್ರ ಚೇಂಜ್ ಮಾಡಿದೀವಿ ಆದ್ರೆ ಮನಸಲ್ಲಿ ತುಂಬಾನೇ ನೋವಿದೆ ಯಾಕೆಂದ್ರೆ ಅತ್ತತ್ರ 724 ವಿಡಿಯೋಸ್ ಅಲ್ಲಿ ನಾವು ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಸೊಲ್ಯೂಷನ್ ಫಾರ್ ಸಕ್ಸೆಸ್ ಅಂತ ಹೇಳಿದ್ವಿ ಫಸ್ಟ್ ಟೈಮ್ ಹೆಸರು ಚೇಂಜ್ ಮಾಡ್ತೀನಿ ಅಂತಾನೂ ಕೂಡ ನಾನು ಅನ್ಕೊಂಡಿರಲಿಲ್ಲ ಆದ್ರೆ ಅನಿವಾರ್ಯ ಚೇಂಜ್ ಮಾಡಲೇಬೇಕು ಇವಾಗ ನಾವು ಟೆಕ್ ಬ್ರೋ ಕನ್ನಡ ಅಂತ ಹೇಳಬೇಕು ಅಂದ್ರೆ ಒಂದು ಸ್ವಲ್ಪ ತೊಂದ್ರೆ ಆಗುತ್ತೆ ಏನಂದ್ರೆ ಒಂದು ವಾರದವರೆಗೂ ಆ ನೋವು ಇರುತ್ತೆ ಅಭ್ಯಾಸ ಆಗೋವರೆಗೂ ಸೋ ಅಭ್ಯಾಸ ಆಯ್ತು ಅಂದ್ರೆ ನಿಧಾನಕ್ಕೆ ಅದೇ ಕಮ್ಮಿ ಆಗುತ್ತೆ ಈ ಚಾನೆಲ್ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬಾನೇ ಆಸೆ ಇಟ್ಕೊಂಡಿದ್ವಿ ಏನೇನೋ ಆಸೆ ಇಟ್ಕೊಂಡಿದ್ವಿ ಸೋ ತುಂಬಾ ಮೋಟಿವೇಶನಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು ಒಂದೊಂದು ವಿಡಿಯೋ ಇಂದ ಒಬ್ಬೊಬ್ರು ಬದಲಾದರೂ ಕೂಡ ಸಾಕು ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಗುರಿ ಇಟ್ಕೊಂಡು ಈ ಒಂದು ಚಾನೆಲ್ ನ ನಾವು ಸ್ಟಾರ್ಟ್ ಮಾಡಿದ್ವಿ ಏನಂದ್ರೆ ಆವಾಗ ನನ್ನ ವಿಡಿಯೋಸ್ ಯಾವುದು ಕೂಡ ರೀಚ್ ಆಗ್ತಾ ಇರಲಿಲ್ಲ ಬರೀ 200 300 150 50 ವ್ಯೂಸ್ ಅಷ್ಟೇ ಬರ್ತಾ ಇತ್ತು ಇವಾಗ ಇವಾಗ ಸೋ ಕಾನ್ಸ್ಟೆಂಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇವಾಗ ಒಂದು ಸ್ವಲ್ಪ ವ್ಯೂಸ್ ಬರೋದಿಕ್ಕಾದ್ರೆ ಸ್ಟಾರ್ಟ್ ಆಗಿದೆ ಏನಂದ್ರೆ ನಿಮ್ಮ ಸಪೋರ್ಟ್ ಇದ್ರೆ ಎಲ್ಲಾನು ಕೂಡ ಆಗುತ್ತೆ ಏನಂದ್ರೆ ತುಂಬಾನೇ ಸಾಧಿಸಬೇಕು ಅಂದ್ಕೊಂಡಿದ್ದೀನಿ ಸೋ ನಿಧಾನಕ್ಕೆ ಎಲ್ಲಾನು ಕೂಡ ಒಂದೊಂದಾಗಿ ಸಾಧಿಸ್ತಾ ಬರೋಣಂತೆ ನಿಮ್ಮ ಸಪೋರ್ಟ್ ಇದ್ರೆ ಅಷ್ಟೇ ಸಾಕು ನಾವೇ ನಿಮ್ಮ ಹತ್ರ ದುಡ್ಡು ಕೇಳಲ್ಲ ಆಸ್ತಿ ಕೇಳಲ್ಲ ಏನು ಕೇಳಲ್ಲ ನೀವು ಕೊಟ್ಟರೂ ಕೂಡ ನಾನು ಇಸ್ಕೊಳ್ಳೋದಿಲ್ಲ ಏನಂದ್ರೆ ನಿಮ್ಮ ಸಪೋರ್ಟ್ ಇದ್ರೆ ಸೋ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಂದ್ಬಿಟ್ಟು ಬೇರೆಯವರಿಗೂ ಕೂಡ ಹೇಳಿ ಸೋ ಈ ರೀತಿಯಾಗಿ ಟೆಕ್ ನ್ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೋ ನೀವು ಇನ್ನೊಂದಿಬ್ಬರಿಗೆ ಹೇಳ್ತಾ ಹೋದ್ರೆ ಅವಾಗ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ ಅವಾಗ ನಮ್ಮ ಚಾನಲ್ಲೂ ಕೂಡ ಬೆಳೆಯುತ್ತೆ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇನ್ನೇನು ಕೂಡ ಕೇಳ್ಕೊಳ್ಳೋದಿಲ್ಲ ಸೋ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ ಸೋ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಹಾಗೆ ಬಂದ್ಬಿಟ್ಟು ಟೆಕ್ ನ್ಯೂಸ್ ಅಲ್ಲಿ ಒಂದು ಕ್ವಶನ್ ಕೇಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಸೋ ಇವತ್ತೊಂದು ಕ್ವಶನ್ ಕೇಳೋಣಂತೆ ಸೋ ನೀವು ಯೂಸ್ ಮಾಡ್ತಾ ಇರೋ ಮೊಬೈಲ್ ಅಲ್ಲಿ ಯಾವ ಪ್ರೊಸೆಸರ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂದ್ರೆ ಮೀಡಿಯಾ ಟೆಕ್ ಸ್ನ್ಯಾಪ್ ಡ್ರ್ಯಾಗನ್ ಎಕ್ಸಿನೋಸ್ ಸೋ ಈ ರೀತಿಯಾಗಿ ಯಾವ ಪ್ರೊಸೆಸರ್ ನಿಮ್ಮ ಮೊಬೈಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವೊಂದು ಪ್ರೊಸೆಸರ್ ನೀವು ಸರ್ಚ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅವಾಗ ಗೊತ್ತಾಗುತ್ತೆ ಮೆಜಾರಿಟಿ ಫೋನ್ಸ್ ಅಲ್ಲಿ ನಮಗೆ ಯಾವೊಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೆಟ್ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಐಕ್ಯೂ ಇಂದ ಐಕ್ಯೂ Z6 ಸೀರೀಸ್ ಎಲ್ಲರಿಗೂ ಕೂಡ ಗೊತ್ತಿರೋದೇ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ಐಕ್ಯೂ ಕಂಪನಿ ಅವರಿಗೆ ಒಂದು ರೀತಿ ಲಕ್ಕಿ ಅಂತಾನೆ ಹೇಳ್ಬೋದು ಈ ಒಂದು ಸೀರೀಸ್ ಯಾಕೆಂದ್ರೆ ತುಂಬಾ ಫೋನ್ಸ್ ಈ ಒಂದು ಸೀರೀಸ್ ಅಲ್ಲೇ ಸೇಲ್ ಆಗಿತ್ತು ಇವಾಗ ಐಕ್ಯೂ Z6 ಸೀರೀಸ್ ಅಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ ಈ ಮೊಬೈಲ್ ಅಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ ವೈಸ್ ಏನು ಕೂಡ ಚೇಂಜಸ್ ಇರೋದಿಲ್ಲ ಜಸ್ಟ್ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಈ ಒಂದು ಮೊಬೈಲ್ ನಮಗೆ 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ ಹಳೆ ಮೊಬೈಲ್ ನೋಡ್ಕೊಂಡ್ರೆ ನಮಗೆ 18 ವಾಟ್ ಫಾಸ್ಟ್ ಚಾರ್ಜರ್ ಗೆನೋ ಸಪೋರ್ಟ್ ಮಾಡುತ್ತೆ ಈ ಸಲ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ನಿಮಗೆ ಇನ್ನೇನು ಕೂಡ ಚೇಂಜಸ್ ಇರೋದಿಲ್ಲ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ ನಥಿಂಗ್ ಫೋನ್ 1 ಈ ಫೋನ್ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಇವತ್ತಿಗೂ ಕೂಡ ತುಂಬಾ ಜನ ಟ್ರೈ ಮಾಡ್ತಿದ್ದಾರೆ ಈ ಮೊಬೈಲ್ ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಅಂದ್ರೆ ಈ ಮೊಬೈಲ್ ಸಿಗ್ತಾ ಇಲ್ಲ ಇವಾಗ ಈ ಮೊಬೈಲ್ ನ ಓಪನ್ ಸೇಲ್ ಗೆ ತಂದಿದ್ದಾರೆ ಫ್ಲಿಪ್ಕಾರ್ಟ್ ಅಲ್ಲಿ ಇವಾಗಿಂದ ನೀವು ಯಾವಾಗ ಬೇಕಾದರೂ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು ಯಾವುದೇ ರೀತಿ ಇನ್ವೈಟ್ ಸಿಸ್ಟಮ್ ಏನು ಕೂಡ ಇರೋದಿಲ್ಲ ಫ್ರೀಯಾಗಿ ನೀವು ಬೇರೆ ಮೊಬೈಲ್ಸ್ ಯಾವ ರೀತಿ ಪರ್ಚೇಸ್ ಮಾಡ್ತಿರೋ ಸೇಮ್ ಅದೇ ರೀತಿ ಈ ಒಂದು ಮೊಬೈಲ್ ನು ಕೂಡ ಇನ್ಮೇಲಿಂದ ನೀವು ಪರ್ಚೇಸ್ ಮಾಡಬಹುದು ನಮಗೆ ಎರಡು ಕಲರ್ಸ್ ಇಂದ ಬರುತ್ತೆ ಬ್ಲಾಕ್ ಆಗಿ ಬಂದ್ಬಿಟ್ಟು ವೈಟ್ ಸ್ನ್ಯಾಪ್ ಡ್ರ್ಯಾಗನ್ 778 ಜಿ ಪ್ಲಸ್ ಪ್ರೊಸೆಸರ್ ಇಂದ ಬರುತ್ತೆ ಮೇನ್ ಕ್ಯಾಮೆರಾ 50 ಮೆಗಾಪಿಕ್ಸೆಲ್ ಇರುತ್ತೆ ಯಾರಾದರೂ ನಥಿಂಗ್ ಫೋನ್ ತಗೋಬೇಕು ಅಂತ ಇದ್ರೆ ಆರಾಮಾಗಿ ತಗೊಳ್ಳಿ ನನ್ನ ಪ್ರಕಾರ ಒಳ್ಳೆ ಮೊಬೈಲ್ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಲಾ ಇಂದ ಓಲಾ ಕಂಪನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ತುಂಬಾ ಪ್ರೊಡಕ್ಟ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ ಏನೇನ್ ಲಾಂಚ್ ಮಾಡ್ತಿದ್ದಾರೆ ಅಂತ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲ ಆದ್ರೆ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ ಒಂದು ಇವಿ ಕಾರ್ ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅದು ಅಫಿಷಿಯಲ್ ಆಗಿ ಓಲಾ ಕಂಪನಿಯವರೇ ಕನ್ಫರ್ಮ್ ಮಾಡಿದ್ದಾರೆ ಒಂದು ವಿಡಿಯೋ ನ ರಿಲೀಸ್ ಮಾಡಿದ್ದಾರೆ ಇಲ್ಲಿ ನೋಡ್ಕೊಂಡ್ರೆ ನಮಗೆ ಕಾರ್ ಆದ್ರೆ ಕಾಣಿಸ್ತಾ ಇದೆ ಸೊ ನೋಡೋಣಂತೆ ಈ ಒಂದು ನ್ಯೂಸ್ ನ ನಾವು ನಾಳೆ ಕವರ್ ಮಾಡೋಣಂತೆ ನನಗೆ ಅನಿಸ್ತಂಗೆ ಒಂದು ಸ್ಕೂಟಿ ನ ಲಾಂಚ್ ಮಾಡ್ತಾರೆ ಒಂದು ಇವಿ ಕಾರ್ ನ ಅನೌನ್ಸ್ ಮಾಡ್ತಾರೆ ಹಾಗೆ ಬಂದ್ಬಿಟ್ಟು ಲಿಥಿಯಂ ಅಯಾನ್ ಬ್ಯಾಟರೀಸ್ ಮೇಲೆ ವರ್ಕ್ ಮಾಡ್ತಾ ಇದ್ರು ಆ ಒಂದು ಬ್ಯಾಟರೀಸ್ ನ ಲಾಂಚ್ ಮಾಡಿದ್ರೆ ಲಾಂಚ್ ಮಾಡ್ತಾರೆ ಸೊ ನೋಡೋಣಂತೆ ನಾಳೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ VLC ಇಂದ VLC ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಒಂದು ಟೈಮ್ ಅಲ್ಲಿ MX ಪ್ಲೇಯರ್ ಎಷ್ಟು ಫೇಮಸ್ VLC ನು ಕೂಡ ಅಷ್ಟೇ ಫೇಮಸ್ ಅಂತಾನೆ ಹೇಳ್ಬೋದು ಇವಾಗ VLC ನ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ ರೀಸನ್ ಗೊತ್ತಿಲ್ಲ ಏನಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂತ ಬ್ಯಾನ್ ಮಾಡಿ ತುಂಬಾ ದಿನ ಆಗಿದೆ ಇವಾಗ ಈ ಒಂದು ನ್ಯೂಸ್ ಹೊರಗೆ ಬಂದಿದೆ ಅದು ಕೂಡ ಬ್ಯಾನ್ ಮಾಡಿರೋದು ಓನ್ಲಿ ವಿಂಡೋಸ್ ಡಿವೈಸಸ್ ಅಲ್ಲಿ ಮಾತ್ರ ಅಂದ್ರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಯಾವ್ಯಾವ ಡಿವೈಸಸ್ ವರ್ಕ್ ಆಗ್ತಾ ಇರುತ್ತೋ ಎಲ್ಲ ಡಿವೈಸಸ್ ಅಲ್ಲೂ ಕೂಡ ಈ ಒಂದು ಆಪ್ ನ ಬ್ಯಾನ್ ಮಾಡಿದ್ದಾರೆ ನಿಮಗೆ ಆಪ್ ಸ್ಟೋರ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ ಈ ಒಂದು ಆಪ್ ಇದೆ ಹಾಗೆ ಬಂದ್ಬಿಟ್ಟು ನೀವು ಯೂಸ್ ಮಾಡಬಹುದು ಏನಂದ್ರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಮಾತ್ರ ಈ ಒಂದು ಆಪ್ ನ ಬ್ಯಾನ್ ಮಾಡಿದ್ದಾರೆ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಾಸ್ಕರ್ ಇಂದ ನಾಸ್ಕರ್ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ನೇಷನ್ ಅಸೋಸಿಯೇಷನ್ ಫಾರ್ ಸ್ಟಾಕ್ ಕಾರ್ ಆಟೋ ರೇಸಿಂಗ್ ಅಂತೇಳಿ ಇವ್ರು ಬಂದ್ಬಿಟ್ಟು ಕಾರ್ ರೇಸ್ ಇಡ್ತಾ ಇರ್ತಾರೆ ಇವಾಗ ನಾವು ಟಿವಿಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ ಸೊ ಟಿವಿಯಲ್ಲಿ ನೋಡ್ಬೇಕಾದ್ರೆ ನಮಗೆ ನಾರ್ಮಲ್
ಇದ್ದಾರೆ, ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ಅಷ್ಟು ಮೇಲಿಂದ ನಮ್ಮ ಇಂಡಿಯನ್ ಫ್ಲಾಗ್ ನೋಡಿದ್ರೆ ಯಾವ ರೀತಿ ಇರುತ್ತೆ ಅದು ಕೂಡ ರಷ್ಯಾದಲ್ಲಿ, ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾಗಿ ವಿಡಿಯೋಸ್ ನ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೋಟೋರೋಲೋ ಇಂದ ಮೋಟೋ ರೇಸರ್ 2022 ಈ ಒಂದು ಫೋಲ್ಡಬಲ್ ಫೋನ್ ರೀಸೆಂಟ್ ಆಗಿ ಚೈನಾದಲ್ಲಿ ಲಾಂಚ್ ಮಾಡಿದ್ರು. ಇವಾಗ ಈ ಒಂದು ಮೊಬೈಲ್ ನ ಟೇರ್ ಡೌನ್ ಮಾಡಿದ್ದಾರೆ, ಅಂದ್ರೆ ಟೇರ್ ಡೌನ್ ಮಾಡಿಬಿಟ್ಟು ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ಮೇನ್ ಆಗಿ ನೋಡ್ಕೊಂಡ್ರೆ ಹಿಂಜ್ ಇರುತ್ತಲ್ಲ, ಹಿಂಜ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಡಿಸ್ಪ್ಲೇ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ಪ್ರೀವಿಯಸ್ ಜನರೇಷನ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ವರ್ಷ ಫೋಲ್ಡಬಲ್ ಫೋನ್ ಅಲ್ಲಿ ತುಂಬಾನೇ ಚೇಂಜಸ್ ಮಾಡಿದ್ದಾರೆ. ನಾನು ಹೇಳದ್ನಲ್ಲ, ಫೋಲ್ಡಬಲ್ ಫೋನ್ಸ್ ಅಲ್ಲಿ ತುಂಬಾ ಚೇಂಜಸ್ ನಾವು ನೋಡೋದಿಕ್ ಆಗೋದಿಲ್ಲ, ಯಾಕಂದ್ರೆ ತುಂಬಾ ಚೇಂಜಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ಇರೋದ್ರಲ್ಲೇ ಒಂದ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ತಾ ಮಾಡ್ತಾ ತರ್ತಾರೆ, ಅದು ಕೂಡ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಪರವಾಗಿಲ್ಲ, ಮೋಟೋರೋಲ್ ಅವರು ತುಂಬಾ ಕಷ್ಟ ಪಟ್ಬಿಟ್ಟು ಈ ಸಲ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟೆ ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ, ಆಪಲ್ ಕಂಪ್ನಿಯವರು ಈ ವರ್ಷ ಐಫೋನ್ 14 ಸೀರೀಸ್ ನ ಹೆವಿ ಸೇಲ್ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಹತ್ತತ್ರ 90 million ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಆದ್ರೆ ಮಾಡ್ತಾ ಇದಾರೆ. 90 million ಯೂನಿಟ್ಸ್ ಅಂದ್ರೆ ಎಷ್ಟು ಗೊತ್ತಾ, ಹತ್ತತ್ರ 9 crore ಯೂನಿಟ್ಸ್. 9 crore ಯೂನಿಟ್ಸ್ ತಗೊಂಡು ಇವ್ರು ಏನ್ ಮಾಡ್ತಾರೆ ಏನಂದ್ರೆ, ಬೇರೆ ಕಂಪ್ನಿಯವರಿಗೆ ಈ ಒಂದು ಯೂನಿಟ್ಸ್ ತುಂಬಾ ಜಾಸ್ತಿ ಆಗ್ಬೋದು, ಆದ್ರೆ ಆಪಲ್ ಕಂಪ್ನಿಯವರಿಗೆ ತುಂಬಾನೇ ಕಮ್ಮಿ, ಆರಾಮಾಗಿ 9 crore ಯೂನಿಟ್ಸ್ ನ ಸೇಲ್ ಮಾಡ್ಬಿಡ್ತಾರೆ. ಈ ಸಲ ನಮಗೆ ಡಿಮ್ಯಾಂಡ್ ಕೂಡ ಅದೇ ರೀತಿ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಐಫೋನ್ 13 ಸೀರೀಸ್ ನ ಪರ್ಚೇಸ್ ಮಾಡಿಲ್ಲ, 14 ಸೀರೀಸ್ ಪರ್ಚೇಸ್ ಮಾಡ್ಬೇಕು ಅಂತಾನೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಇವಾಗ ತುಂಬಾ ಜನ ಐಫೋನ್ 14 ಸೀರೀಸ್ ನ ಪರ್ಚೇಸ್ ಮಾಡ್ತಾರೆ. ಅವ್ರು ಡಿಸೈನ್ ಅಲ್ಲಿ ಏನ್ ಚೇಂಜಸ್ ಮಾಡಿಲ್ಲ ಅಂದ್ರು, ಸ್ಪೆಸಿಫಿಕೇಶನ್ಸ್ ಏನ್ ಚೇಂಜಸ್ ಇಲ್ಲ ಅಂದ್ರು ಕೂಡ ಐಫೋನ್ ಯೂಸರ್ಸ್ ತಗೊಂಡೇ ತಗೊಂತಾರೆ, ಐಫೋನ್ ಫ್ಯಾನ್ಸ್ ಆ ರೀತಿಯಾಗಿದ್ದಾರೆ. 2 lakh ಇಟ್ರು ಕೂಡ ತಗೊಂತಾರೆ, 5 lakh ಇಟ್ರು ಕೂಡ ಐಫೋನ್ಸ್ ನ ತಗೊಂತಾರೆ. ಐಫೋನ್ ಗೆ ಇರೋ ಕ್ರೇಸ್ ಆ ರೀತಿಯಾಗಿದೆ. ಸೊ ನೋಡೋಣ, ಫಸ್ಟ್ ಐಫೋನ್ 14 ಸೀರೀಸ್ ನ ಲಾಂಚ್ ಮಾಡ್ಲಿ, ಅವಾಗ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಲಿಗ್ರಾಮ್ ಇಂದ, ಟೆಲಿಗ್ರಾಮ್ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಟೆಲಿಗ್ರಾಮ್ ಅಲ್ಲಿ ನಮಗೆ ಅನಿಮೇಟೆಡ್ ಎಮೋಜಿಸ್ ಇರುತ್ತೆ, ನೀವು ಕೂಡ ನೋಡೇ ಇರ್ತೀರಾ ಹಾಗೆ ಬಂದ್ಬಿಟ್ಟು ಯೂಸ್ ಮಾಡ್ತಿರ್ತೀರಾ. ಇವಾಗ ಆಪಲ್ ಕಂಪ್ನಿಯವರು ಈ ಒಂದು ಅನಿಮೇಟೆಡ್ ಎಮೋಜಿಸ್ ನ ಸ್ಟಾಪ್ ಮಾಡಬೇಕು ಅಂತ ಟೆಲಿಗ್ರಾಮ್ ಅವರಿಗೆ ಒಂದು ನೋಟಿಸ್ ನ ಕಳಿಸಿದ್ದಾರೆ. ರೀಸನ್ ಗೊತ್ತಿಲ್ಲ ಏನಕ್ಕೆ ಇವರು ನೋಟಿಸ್ ಕಳಿಸಿದ್ದಾರೆ ಅಂತ, ಆಪಲ್ ಕಂಪ್ನಿಯವರಿಗೆ ಈ ಒಂದು ಎಮೋಜಿಸ್ ನೋಡ ಅದ ಏನಾಯ್ತೋ ಏನೋ ಒಂದು ನೋಟಿಸ್ ನ ಕಳಿಸಿದ್ದಾರೆ. ಟೆಲಿಗ್ರಾಮ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಆಪಲ್ ಕಂಪ್ನಿಯವರು ತುಂಬಾನೇ ಫೋರ್ಸ್ ಮಾಡ್ತಾ ಇದಾರೆ ಹಾಗೆ ಬಂದ್ಬಿಟ್ಟು, ತುಂಬಾ ಪ್ರೆಷರ್ ಆಗ್ತಾ ಇದಾರೆ ಈ ಒಂದು ಅನಿಮೇಟೆಡ್ ಎಮೋಜಿಸ್ ನ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು. ನಮಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಟೆಲಿಗ್ರಾಮ್ ಅವರು ಹೇಳ್ತಾ ಇದಾರೆ. ಆಪಲ್ ಕಂಪ್ನಿಯವರು ಒಂದ್ ಕಡೆ ಸುಮ್ಮನೆ ಇರೋದಿಲ್ಲ, ಎಲ್ಲಾರ್ ಕಡೆನೂ ಕೂಡ ಬರ್ತಾನೆ ಇರ್ತಾರೆ, ಇವ್ರು ನೆಂಗ್ ಮಾಡೋಣ, ಇವ್ರು ನೆಂಗ್ ಮಾಡೋಣ, ಇವ್ರು ನೆಂಗ್ ಮಾಡೋಣ ಅಂತ. ಇವಾಗ ಎಲ್ಲಿ ಇಲ್ದಂಗೆ ಟೆಲಿಗ್ರಾಮ್ ಹತ್ರ ಬಂದಿದ್ದಾರೆ, ಟೆಲಿಗ್ರಾಮ್ ಅಲ್ಲಿರೋ ಅನಿಮೇಟೆಡ್ ಎಮೋಜಿಸ್ ನ ಸ್ಟಾಪ್ ಮಾಡ್ಬೇಕು ಅಂತಿದ್ದಾರೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಇಂಟರ್ನೆಟ್ ಅಲ್ಲಿ ಒಂದು ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ, ಈ ಒಂದು ವಿಡಿಯೋನ 100% ನೀವು ಕೂಡ ನೋಡೇ ಇರ್ತೀರಾ. ಒಂದ್ ಸಣ್ಣ ಮಗುನ ಅವ್ರ ತಾಯಿ ಕಾಪಾಡಿದ್ದಾರೆ. ರೀಸನ್ ಏನು ಅಂದ್ರೆ, ಹುಡುಗ ಹೊರಗೆ ಹೋಗ್ತಾ ಇದ್ದಾನೆ, ಹೊರಗೆ ಹೋಗ್ಬೇಕಾದ್ರೆ ಒಂದು ಆವ್ ಹೋಗ್ತಾ ಇದೆ, ಆ ಹುಡುಗ ನೋಡಿಲ್ಲ, ಜಸ್ಟ್ ಅದ್ರ ಮೇಲೆ ಕಾಲಿಟ್ಟಿದ್ದಾನೆ, ಒಂದೇ ಸಲ ಹೆಡೆ ಎತ್ಬಿಟ್ಟಿದೆ. ಸೊ ಎಲ್ಲರಿಗೂ ಕೂಡ ಭಯ ಆಗುತ್ತೆ, ಆವ್ ಅಂದ್ರೆ ಯಾರಿಗೆ ಭಯ ಇರೋದಿಲ್ಲ, ಎಲ್ಲರಿಗೂ ಕೂಡ ಭಯ ಇರುತ್ತೆ. ಅವ್ರ ತಾಯಿ ಒಂದೇ ಸಲ ಆ ಹುಡುಗನ ಈ ಕಡೆ ಹೇಳ್ಕೊಂಡಿದ್ದಾರೆ, ಏನಾದ್ರೂ ಆ ಹುಡುಗ ಒಬ್ನೇ ಹೊರಗ್ ಬಂದಿದ್ರೆ 100% ಹಾವು ಇವನನ್ನ ಕಚ್ ಬಿಡ್ತಾ ಇತ್ತು. ಅವ್ರ ತಾಯಿ ಇರೋದಿಕ್ಕೆ ಆ ಹುಡುಗ ಹುಡ್ಕೊಂಡ, ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ದೊಡ್ಡವರಿಗೆ ಸಣ್ಣವರಿಗೆ ಅಂತಲ್ಲ, ಹಾವು ನೋಡಿದ್ರೆ ಎಲ್ಲರಿಗೂ ಕೂಡ ಭಯ ಆಗುತ್ತೆ, ಅಂತದ್ರಲ್ಲೂ ಕೂಡ ಅವ್ರ ತಾಯಿ ಧೈರ್ಯ ಮಾಡ್ಬಿಟ್ಟು ಆ ಮಗು ಪ್ರಾಣನ ಕಾಪಾಡಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ, ವಿವೋ V25 ಸೀರೀಸ್ ನ August 17 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಮೊಬೈಲ್ ಅಲ್ಲಿ ಪವರ್ಫುಲ್ ಕ್ಯಾಮ್ರಾಸ್ ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ವಿ ಸೀರೀಸ್ ಅಂದ್ರೆ ನಮಗೆ ಕ್ಯಾಮ್ರಾ ಮೊಬೈಲ್, ಈ ಮೊಬೈಲ್ ಅಲ್ಲಿ ಮೇನ್ ಕ್ಯಾಮ್ರಾ 50 megapixel ಇರುತ್ತೆ, ಫ್ರಂಟ್ ಕ್ಯಾಮ್ರಾ 32 megapixel ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಜಸ್ಟ್ ಇವರು ಆಫ್ಲೈನ್ ಟಾರ್ಗೆಟ್ ಮೊಬೈಲ್ಸ್, ಇವು ಆನ್ಲೈನ್ ಅಲ್ಲಿ ವಿ ಸೀರೀಸ್ ನ ತುಂಬಾ ಜನ ಪರ್ಚೇಸ್ ಮಾಡೋದಿಲ್ಲ, ಯಾಕೆಂದ್ರೆ ಪ್ರೈಸ್ ತುಂಬಾನೇ ಜಾಸ್ತಿ ಇರುತ್ತೆ. ಆಫ್ಲೈನ್ ಅಲ್ಲಿ ಹೆಂಗೆ ಅಂದ್ರೆ ಡಿಸೈನ್ ಹಾಗೆ ಬಂದ್ಬಿಟ್ಟು, ಇದ್ರಾಗ ಹೆಂಗೋ ಕಲರ್ ಚೇಂಜಿಂಗ್ ಪ್ಯಾನಲ್ ನ ತರ್ತಿದ್ದಾರೆ ಹಾಗೆ ಬಂದ್ಬಿಟ್ಟು, ಕ್ಯಾಮ್ರಾಸ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹೇಳ್ಬಿಟ್ಟು ಆರಾಮಾಗಿ ಯಾರನ್ನೊಬ್ರನ್ನ ಬಕ್ರ ಮಾಡಿ ಈ ಒಂದು ಮೊಬೈಲ್ಸ್ ನ ಸೇಲ್ ಮಾಡ್ಬಿಡ್ತಾರೆ. ವಿ ಸೀರೀಸ್ ಆಫ್ಲೈನ್ ಅಲ್ಲಿ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ, ಅದಕ್ಕಂತಾನೆ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿರ್ತಾರೆ. ಸೊ ನೋಡೋಣಂತೆ August 17 ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಇವತ್ತೇನು ಅಂತ ನಾನು ನಿಮಗೆ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೆ ಸ್ವಾತಂತ್ರ್ಯ ದಿನಾಚರಣೆ. ಈ ಒಂದು ಫ್ರೀಡಮ್ ಇವತ್ ನಮಗೆ ಸಿಕ್ಕಿದೆ ಅಂದ್ರೆ 100% ಎಷ್ಟೋ ಜನ ಅವ್ರ ಪ್ರಾಣತ್ಯಾಗ ಮಾಡಿದ್ದಾದ್ಮೇಲೆ ಈ ಒಂದು ಫ್ರೀಡಮ್ ಇವತ್ ನಮಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ, ಧೈರ್ಯವಾಗಿ ಎದೆ ಮುಟ್ಕೊಂಡು ಹೇಳ್ಬೋದು. ತುಂಬಾ ಜನ ನಮ್ಮ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾದ್ಮೇಲೆ ಈ ಒಂದು ಫ್ರೀಡಮ್ ನಮಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು, ಇವಾಗ ಚಂದ್ರಶೇಖರ್ ಸೋಲ್ಜರ್ ಬಾಡಿ August 13 ಸಿಯಾಚನ್ ಅಲ್ಲಿ ಸ್ಪಾಟ್ ಆಗಿದೆ. ಇವ್ರು ಬಂದ್ಬಿಟ್ಟು 1984 ಮಿಸ್ ಆಗಿದ್ರು. ಇವಾಗ ಒಂದು ಹಳೆ ಬಂಕರ್ ಅಲ್ಲಿ ಈ ಬಾಡಿಗೆ ಸಂಬಂಧಪಟ್ಟ ಸ್ಕೆಲಿಟನ್ ಸ್ಪಾಟ್ ಆಗಿದೆ, ಅದು ಕೂಡ 16,000 feet ಒಳಗಡೆ ಈ ಒಂದು ಸ್ಕೆಲಿಟನ್ ಸಿಕ್ಕಿರೋದು. ನಿಮ್ಗೆಲ್ಲರಿಗೂ ಕೂಡ ಡೌಟ್ ಬರುತ್ತೆ, ಜಸ್ಟ್ ಸ್ಕೆಲಿಟನ್ ಇಂದ ಇವ್ರ ಬಾಡಿನ ಅಂತ ಹೇಳ್ಬಿಟ್ಟು ಯಾವ ರೀತಿ ಕನ್ಫರ್ಮ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಆರ್ಮಿ ಸೋಲ್ಜರ್ಸ್ ಗೆ ಒಂದು ನಂಬರ್ ನ ಕೊಡ್ತಾರೆ, ಒಂದು ಕಾಯಿನ್ ಮೇಲೆ ಒಂದು ನಂಬರ್ ಆದ್ರೆ ಇರುತ್ತೆ, ಆ ನಂಬರ್ ಒಂದು ಸಿಕ್ಕಿದ್ರೆ ಸಾಕು ಆರ್ಮಿ ಡಿಪಾರ್ಟ್ಮೆಂಟ್ ಅವರು ಇವರು ಯಾರು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಇನ್ಫಾರ್ಮ್
3G ಈ ಮೊಬೈಲ್ ನ ಆಗಸ್ಟ್ 18ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ಈ ಮೊಬೈಲ್ ಗೆ ಸಂಬಂಧಪಟ್ಟ ಫುಲ್ ಸ್ಕೇಲ್ ಇಮೇಜ್ ರಿಲೀಸ್ ಆಗಿದೆ. ಇಲ್ಲಿ ನೋಡ್ಕೊಂಡ್ರೆ ನಮಗೆ ಈ ಮೊಬೈಲ್ ಎರಡು ಕಲರ್ಸ್ ಇಂದ ಬರುತ್ತೆ, ಬ್ಲಾಕ್ ಹಾಗೆ ಬಂದ್ಬಿಟ್ಟು ಗೋಲ್ಡ್. ಟ್ರಿಪಲ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ, ಮೀಡಿಯಾ ಟೆಕ್ ಡೆಮೆನ್ಸಿಟಿ 810 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಡಿಸೈನ್ ವೈಸ್ ನಾವು ತುಂಬಾ ಚೇಂಜಸ್ ನ ನೋಟಿಸ್ ಮಾಡಬಹುದು. ಸೊ ನೋಡೋಣಂತೆ ಆಗಸ್ಟ್ 18ನೇ ತಾರೀಕು ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.